ಸ್ನೇಹಿತರೆ, ಕೆಂಪು ಕಲರ್ ಬಟನ್ ಮೇಲೆ ಒತ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದು ಫ್ರೀನೇ. ಮತ್ತು ಬಲಗಡೆ ಒಂದು ನೋಟಿಫಿಕೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಅದು ಕೂಡ ನಿಮಗೆ ಫ್ರೀನೇ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನೋಡ್ತಿರ್ಬೋದು ತಿರುಮಲ ಕಾಸ್ ಅಂತ. ಸೊ ಈ ಲೊಕೇಶನ್ ಎಕ್ಸಾಕ್ಟ್ಲಿ ನಿಮಗೆ ವೆಸ್ಟ್ ಕ್ವಾಡ್ ರೋಡಲ್ಲಿ ಬರುತ್ತೆ. ಫುಲ್ ಲೊಕೇಶನ್ ಎಕ್ಸಾಕ್ಟ್ ಡೀಟೇಲ್ಸ್ ಕೆಳಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ಸೊ ಇಲ್ಲಿ ಸಾಕಷ್ಟು ಸತಿ ವೀಡಿಯೋ ಮಾಡಿರ್ತೀವಿ, ಚೆನ್ನಾಗಿದೆ, ಕಾಸ್ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ, ಒಂಥರ ಪ್ರೈಸಸ್ ಕೂಡ ಏನು ರೀಸ್ನಬಲ್ ಅನ್ನಿಸ್ತು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಸಾಕಷ್ಟು ಲೋ ಬಜೆಟಿಂದ ಹೈ ಬಜೆಟಿಂದ ಎಲ್ಲ ಕಾಸು ಇದೆ. ಮತ್ತು ಇವರು ಹೊಸ ಸ್ಕೀಮ್ನ ತೊಗೊಂಬರ್ತೀರ. ಸೊ ನಮ್ಮ ಮುಂದೆ ಒಂದು ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಆ ಕಡೆ ಎಲ್ಲ ರೋ ತಂಕೋಣ. ಸೊ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ. ಸೊ ಇದು ಡೀಟೇಲ್ಸ್ ಹೇಳಿ ಸರ್. ಸೊ ಇದು ಬಂದು 2014. ಓಕೆ. ಸ್ವಿಫ್ಟ್ ಡಿಸೈರು VDI. ಹಾಂ, ಇದು ಸೆಕೆಂಡ್ ಓನರು. ಓಕೆ. 95,000 ಓಡಿದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಗಾಡಿ. ಹಾಂ, ಇದು ಮತ್ತೆ ರೈಟ್ ಬಂದಿದ್ದಕ್ಕೆ ಒಂದು 5.5 ಹೇಳ್ತೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ಓಕೆ. ಇದೆಲ್ಲ ಶೋರೂಮ್ ಅಂತೀರಾ? ಸ್ವಲ್ಪ ನೆಗೋಷಿಯಬಲ್ ಪೂರ್ತಿ ಶೋರೂಮ್ ಅಲ್ಲೇ ಮೇಂಟೆನೆನ್ಸ್ ಇರೋದು. ಪ್ಲಸ್ ಇನ್ನೊಂದೇನಪ್ಪ ಉಪಯೋಗ ಅಂದ್ರೆ ಇದಕ್ಕೆ 1 ಇಯರ್ ನ ವಾರಂಟಿ ಕೊಡ್ತೀವಿ. ಓಕೆ. ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ 6 ಮಂತ್ಸ್ ಇರುತ್ತೆ. ಇನ್ 1 ಇಯರ್ ಬಂದು ಸರ್ವಿಸ್ ವಾರಂಟಿ ಕೊಡ್ತೀವಿ. ಮತ್ತೆ ನಿಮ್ಗೆ ಡಿಲಿವರಿ ಕೊಡ್ಬೇಕಾದ್ರೆ ವಿತ್ ಸ್ಯಾನಿಟೈಸಿಂಗ್ ವಾಶ್, ಪ್ರತಿಯೊಂದು ಇಂಜಿನ್ ವಾಶ್ ಎಲ್ಲ ಮಾಡಿಸಿ ಫ್ರೀ ಆಗಿ ಮಾಡಿಸಿ. ಫ್ರೀ ಆಫ್ ಕಾಸ್ಟ್, ಎಲ್ಲ ಯಾವ್ದು ನಿಮ್ಗೆ ಚಾರ್ಜಬಲ್ ಇಲ್ಲ. ಹೌದೌದು, ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಅದೆಲ್ಲ ಕಸ್ಟಮರ್ ಅನುಕೂಲ ಆಗ್ಲಿ ಅಂತ ಹೇಳಿ ಎಲ್ಲ ಫ್ರೀ ಆಫ್ ಕಾಸ್ಟ್ ನಮ್ಮ ಇದರಿಂದ ಅದೊಂದು ಪ್ರಾವಿಡೆಂಟ್ ಕೊಡ್ತಾ ಇದೀವಿ ನಾವು. ಪ್ರತಿಯೊಂದು ಯಾವ್ದೇ ಎನಿ ಒನ್ ವೆಹಿಕಲ್ ನಮ್ಮಲ್ಲಿ ಪರ್ಚೇಸ್ ಮಾಡಿದ್ರೆ ಎಲ್ಲಾ ಗಾಡಿಗೂ ನಮ್ಮ ಶೋರೂಮ್ ಇಂದ ಉಚಿತವಾಗಿ 1 ವರ್ಷ ಫ್ರೀ ಸರ್ವಿಸ್ ಇರುತ್ತೆ. ಓಕೆ ಸರ್, ಈ ಗಾಡಿಯಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಇದು ABS ಬರುತ್ತೆ, ಏರ್ ಬ್ಯಾಗ್ ಏನು ಬರಲ್ಲ ಇದಕ್ಕೆ, ABS ಬರುತ್ತೆ. ಮತ್ತೆ ಎಲ್ಲ ಮ್ಯಾಗ್ ವೀಲ್ಸ್ ಇಲ್ಲ. ಓಕೆ ಸರ್, ಮೈಲೇಜ್ ಎಷ್ಟು ಬರ್ಬೋದು ಈ ಗಾಡಿ? ಮೈಲೇಜ್ ಎಲ್ಲ ಬಂದು ನಿಮ್ಗೊಂದು 20 ಬರುತ್ತೆ. ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಗಾಡಿ ಹೋಗ್ಬಿಡೋಣ, ಪೋಲೋ ಒಂದಿದೆ. ಸೊ ಇದೇ ಡೀಟೇಲ್ ಹೇಳಿ ಸರ್. ಇದು ಬಂದು 2015. ಹಾಂ, ಮತ್ತೆ ಸಿಂಗಲ್ ಓನರ್ ಇದು. ಓಕೆ. ಇದು ಬಂದು ಜಸ್ಟ್ 26,000 ಓಡಿದೆ ಅಷ್ಟೇ. 26,000 ಓಡಿದೆ, ಲೋ ಮೈಲೇಜ್ ವೆಹಿಕಲ್. ಮತ್ತೆ ಅನ್ಟಚಬಲ್ ಫೀಸ್, ಎಲ್ಲೋ ಒಂದು ಆಕ್ಸಿಡೆಂಟ್ ಆಗ್ಲಿ ಒಂದ್ ಇದಾಗ್ಲಿ ಎನಿವನ್ ಏನು ಇಲ್ಲ. ಓಕೆ. ಸೊ ಇದೇನೇನು ಫೀಚರ್ಸ್ ಇದಕ್ಕೆ ಬಂದು? ಇದು ಲಾಟ್ ಆಫ್ ಫೀಚರ್ಸ್ ಇದೆ. ABS ಇದೆ, ಏರ್ ಬ್ಯಾಗ್ಸ್ ಇದೆ, ಆಟೋ ಮಿರರ್ ಕಂಟ್ರೋಲ್ ಇದೆ. ಓಕೆ. ಇದೆಲ್ಲ ಸುಮಾರು ಫೀಚರ್ಸ್ ಬರುತ್ತೆ. ದಿಸ್ ಇಸ್ ದ ಕ್ಲಾಸ್ 1 ಆಫ್ ಹೈ ಕ್ವಾಲಿಟಿ ಗಾಡಿ. ಇದು ಹೈಯರ್ ಎಂಡ್ ಹೈ ಲೈನ್, ಇದು ಪೋಲೋದಲ್ಲಿ ಹೈ ಲೈನ್ ಇದು. ಇದು ಬಂದು ಮ್ಯಾಗ್ ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಪ್ರತಿಯೊಂದು ಬರುತ್ತೆ. ಓಕೆ. ಸೊ ಲೋ ಮೈಲೇಜ್ ವೆಹಿಕಲ್. ಓಕೆ. ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತೀರಾ? ಪ್ರೈಸ್ ಬಂದಿದ್ದು 6 ಲ್ಯಾಕ್ ಹೇಳ್ತೀನಿ. ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. 6 ಲಕ್ಷ ಹೇಳ್ತೀರಾ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ಮೈಲೇಜ್ ಎಷ್ಟು ಬರ್ಬೋದು ಸರ್ ಈ ಗಾಡಿ? ಸರ್ ಇದು ಬಂದು ಒಂದು 18 ಬರುತ್ತೆ ಸರ್, ಪೆಟ್ರೋಲ್ ಇದು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2006. ಹಾಂ, ಸೆಕೆಂಡ್ ಓನರು. ಓಕೆ. ಇದು ಸ್ಯಾಂಡ್ ರೋದಲ್ಲಿ ಬಂದು X1 ಅಂತ ಹೇಳಿ. X1 ಅಂದ್ರೆ ನಿಮ್ಗೆ ಟಾಪ್ ಎಂಡ್ ಬರುತ್ತೆ. ಟಾಪ್ ಎಂಡ್ ಮಾಡಲ್, ಅವಾಗಿನ 2006 ಮಾಡಲ್ ಅಲ್ಲಿ ಟಾಪ್ ಎಂಡ್ ಇದು. ಓಕೆ. ಇದಕ್ಕೆ ಎಲ್ಲ 4 ಪವರ್ ವಿಂಡೋ ಬರುತ್ತೆ. ಮತ್ತೆ ಅಲೈ ವಿಲ್ ಏನ್ ಬರಲ್ಲ, ಇದು ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಓಕೆ. ಸೊ ಲೆದರ್ ಸೀಟಿಂಗ್ ಎಲ್ಲ ಕೊಟ್ಟಿದೆ, ಸೀಟ್ ಗೀಟ್ ಎಲ್ಲ ಲೆದರ್ ಬರುತ್ತೆ. ಸೊ ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್? ಇದು ಎಲ್ಲ ಅಷ್ಟೇ, ಒಂದು 16 ಬರುತ್ತೆ. ಇದು 16 ಬರುತ್ತೆ. ಇದು ರೈಟ್ ಬಂದು 1,90,000 ಹೇಳ್ತೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ಓಕೆ. 1,90,000 ಹೇಳ್ತಿದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ. ನೆಕ್ಸ್ಟ್ ನಮ್ಮ ಮುಂದೆ ಸ್ವಿಫ್ಟ್ ನೋಡ್ಬೋದು, ಸಕ್ಕದಾಗಿ ಮಾಡಿಫೈ ಮಾಡಿದ್ದಾರೆ, ತುಂಬಾ ಅಲಾಯ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಇದು 2006 ಮಾಡ್ಲು. ಇದು ಸೆಕೆಂಡ್ ಓನರು. ಓಕೆ. 86,000 ಓಡಿದೆ. 86,000 ಓಡಿದೆ. ಇದು ಬಂದು 2,10,000 ಹೇಳ್ತೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. 4 ಅಲೈ ವೀಲ್ ಬರುತ್ತೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಏನೋ ಬರುತ್ತೆ. ಚೆನ್ನಾಗಿದೆ ಇದು, 86,000 ಓಡಿದೆ ಇದು. ಸೊ ಗಾಡಿ ಕಂಡೀಷನ್ ಎಲ್ಲ ಹೆಂಗಿದೆ ಸರ್? ಎಲ್ಲ ಕಂಡೀಷನ್ ಚೆನ್ನಾಗಿದೆ ಸರ್. ಓಕೆ. ಎಲ್ಲದಕ್ಕೂ ನಾವು 1 ಇಯರ್ ವಾರಂಟಿ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಓಕೆ. ಸೊ ಪ್ರೈಸ್ ಎಷ್ಟು ಅಂದ್ರೆ ಇದ್ರದ್ದು ಸರ್? 2,10,000 ಹೇಳ್ತೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ಓಕೆ. 2,10,000 ಹೇಳ್ತಿದ್ರೆ ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ಸೊ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಿರ್ಬೋದು ಒಂದು ಸ್ಯಾಂಟ್ರೋ ಇದೆ, ಸೂಪರ್ ಆಗಿ ಕಾಣಿಸ್ತಿದೆ ಗಾಡಿ ಮಾತ್ರ. ನಿಮ್ಗೆ ಯಾವುದು ಬಾಡಿ ಲೈನಲ್ಲಿ ಆ ಥರ ಏನೋ ಡಿಫಾಲ್ಟ್ಸ್ ಎಲ್ಲ ಎಲ್ಲ ತುಂಬ ಚೆನ್ನಾಗಿದೆ. ಟೈರ್ಸ್ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಬರುತ್ತೆ. 2007 ಮಾಡೆಲ್ ಸ್ಯಾಂಟ್ರೋ ಇದು, XO ಅಂತ. XO ಅನ್ನೇ ನಿಮಗೆ ಗೊತ್ತು, ಟಾಪ್ ಏನಂತ. ಫ್ಯೂಲ್ ಬಂದ್ಬಿಟ್ಟು ಪೆಟ್ರೋಲ್ ಆಗುತ್ತೆ, ಓನರ್ ಥರ್ಡ್ ಓನರ್ ಆಗಿದ್ದಾರೆ. ಸೊ 72,000 ಕಿಲೋಮೀಟರ್ ಓಡಿದೆ ಇದು ಗಾಡಿ ಮಾತ್ರ. ಗಾಡಿ ಅಂತೂ ಮಸ್ತಾಗಿ ಕಾಣಿಸ್ತಿದೆ ಅಂತ ಹೇಳೋದ್ನಲ್ಲ. ನಿಮಗೆ ಬಾಡಿ ಲೈನಲ್ಲಿ ಸಣ್ಣ ಪುಟ್ಟ ಸ್ಕ್ಯಾಚಸ್ ಇದೆ, ಬಟ್ ಮೇಜರಾಗಿ ಏನೂ ಪ್ರಾಬ್ಲಮ್ಸ್ ಇಲ್ಲ, ತುಂಬ ನೀಟಾಗಿದೆ. ನಿಮಗೆ ಇದಲ್ಲಿ ನೋಡ್ತಿರ್ಬೋದು ನಿಮಗೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಮತ್ತು ನಿಮಗೆ ಸೀಟ್ಸಲ್ಲಿ ನೋಡ್ತಿರ್ಬೋದು ನಿಮಗೆ ಇದು ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ತುಂಬ ನೀಟಾಗಿ ಕಾಣಿಸ್ತಿದೆ ಗಾಡಿ ಅಂತೂ. ಒಳ್ಳೆ ಮಸ್ತಾಗಿದೆ. ನಿಮಗೆ ಇದು ಪ್ರೈಸ್ ಬಂದ್ಬಿಟ್ಟು ಎಷ್ಟು ಹೇಳ್ತಿದ್ದಾರೆ ಅಂದರೆ 2 ಲಕ್ಷ ಹೇಳ್ತಿದ್ದಾರೆ.
ಸೊ 2 lakhs ನೆಗೋಷಿಯೇಬಲ್ ಆಗುತ್ತೆ, 2 lakh ನೆಗೋಷಿಯೇಬಲ್ ಆಗುತ್ತೆ ಆ ಗಾಡಿನೂ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಎಲ್ಲ ಕೂಡ ಚೆನ್ನಾಗಿದೆ. ನೆಕ್ಸ್ಟು ನಮ್ಮ ಮುಂದೆ ವ್ಯಾಗನರ್ ಇದೆ. ವ್ಯಾಗನರ್ ಅಂತೂ ತುಂಬ ಜನ ಕೇಳ್ತಾರೆ. ಸೊ ವ್ಯಾಗನರ್ LX ಇದು 2004 ಮಾಡೆಲ್ ಗಾಡಿ, ಪೆಟ್ರೋಲು, ಸೆಕೆಂಡ್ ಓನರು. ಸೊ 114,000 ಕಿಲೋಮೀಟ್ರ್ ಓಡಿದೆ ಇದು ಗಾಡಿ. ಸೊ ಈ ಗಾಡಿಯಲ್ಲಿ ನಿಮಗೆ ಡೀಟೇಲ್ಸ್ ಬಂದ್ಬಿಟ್ಟು ನಿಮಗೆ ಏನೇನಿದೆ ಅಂತ ನಾನು ಹೇಳ್ತೀನಿ. ಇಂಟೀರಿಯರ್ಸಲ್ಲಿ ನಿಮಗೆ ಪವರ್ ವಿಂಡೋಸ್ ಬರುತ್ತೆ, ಮತ್ತು ನಿಮಗೆ AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಅಷ್ಟೇ. ಸೊ ಇದರಲ್ಲಿ ನಿಮಗೆ ಫ್ಯಾಬ್ರಿಕ್ ಸೀಟ್ಸೆಲ್ಲ ಹಾಕಿದರೆ ತುಂಬ ನೀಟಾಗಿದೆ. ಇದು ಕೂಡ ನಿಮಗೆ ತುಂಬ ಆಪ್ಷನ್ಸ್ ಕೂಡ ಇದೆ. ಮತ್ತು ನಿಮಗೆ ಇದರಲ್ಲಿ ಆಟೋ ಬ್ರಿಕ್ಸಿಂದ 1 ಇಯರ್ ನಿಮಗೆ ಸರ್ವಿಸ್ ಆ್ಯಂಡ್ ಮೇಂಟೆನೆನ್ಸ್ ಫ್ರೀ ಇರುತ್ತೆ. 6 months ಇಂಜಿನ್ ಆ್ಯಂಡ್ ಟ್ರಾನ್ಸ್ಮಿಷನ್ ಮೇಲೆ ನಿಮಗೆ ಫ್ರೀ ಇರುತ್ತೆ. ಸೊ ಗಾಡಿ ಮಸ್ತಾಗಿದೆ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 150,000 ಹೇಳ್ತಿದ್ದಾರೆ. 150,000 ನೆಗೋಷಿಯೇಬಲ್ ಆಗುತ್ತೆ ಗಾಡಿ ಇದು, ತುಂಬ ನೀಟಾಗಿ ಕಾಣಿಸ್ತಿದೆ. ಸೊ ನೆಕ್ಸ್ಟು ನಮ್ಮ ಮುಂದೆ ನೋಡ್ತಿರ್ಬೋದು ಒಂದು ಚೆವರಲೆಟ್ ಬೀಟ್ ಗಾಡಿ ಇದೆ. ಚೆವರಲೆಟ್ ಬೀಟ್ ಕೂಡ ತುಂಬ ಜನ ಕೇಳ್ತಾರೆ. ಸೊ ಬ್ಲ್ಯಾಕ್ ಕಲರು ಚೆವರಲೆಟ್ ಬೀಟು, 2012 ಮಾಡೆಲ್ ಗಾಡಿ, 2012 ಡೀಸೆಲ್ ಗಾಡಿ, 70,000 ಕಿಲೋಮೀಟ್ರ್ ಓಡಿದೆ. ಸೊ ಗಾಡಿ ಅಂತೂ ತುಂಬ ಮಸ್ತಾಗಿ ಕಾಣಿಸ್ತಿದೆ ನೋಡ್ತಿರ್ಬೋದು. ಇದು ಕೂಡ ನಿಮಗೆ ಆಟೋ ಬ್ರಿಕ್ಸಿಂದ ನಿಮಗೆ ವಾರಂಟಿ ಕೂಡ ಸಿಗುತ್ತೆ 1 ಇಯರ್ಗೆ. ಸೊ ಈ ಗಾಡಿಯಲ್ಲಿ ನಿಮಗೆ ಏನೇನು ಫೀಚರ್ಸ್ ಇದೆ ಅಂತ ತೋರಿಸ್ತೀನಿ ನೋಡ್ತೀವೋ. ನಿಮಗೆ ಮುಂದೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ನೀಟಾಗಿ ಕಾಣಿಸ್ತೀವಿ ನೋಡ್ತಿರ್ಬೋದು. ಸೊ ಈ ಗಾಡಿ ಮೈಲೇಜ್ ಕೂಡ ನಿಮಗೆ ಓಡಿಸೋದ ಮೇಲೆ ಡಿಪೆಂಡ್ ಆಗುತ್ತೆ ಆಲ್ರೆಡಿ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 240,000 ಹೇಳ್ತಿದ್ದಾರೆ. 240,000 ನೆಗೋಷಿಯೇಬಲ್ ಆಗುತ್ತೆ, 240,000 ನೆಗೋಷಿಯೇಬಲ್ ಆಗುತ್ತೆ ಆ ಗಾಡಿ, ತುಂಬ ನೀಟಾಗಿದೆ. ಸೊ ನೆಕ್ಸ್ಟು ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸ್ವಿಫ್ಟು. ಗಾಡಿಯಲ್ಲಿ ನೋಡ್ತಿರ್ಬೋದು ಯಾವುದೇ ನಿಮಗೆ ಸ್ಕ್ರ್ಯಾಚಸ್, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಬಟ್ ಮೇಜರಾಗಿ ನಿಮಗೆ ಏನೋ ಡೆಂಟ್ಸ್ ಆ ಥರ ಏನೂ ಇಲ್ಲ, ನೀಟಾಗಿದೆ. ಓಕೆ, ಸೊ ಇಲ್ಲೂ ನೋಡ್ತಿರ್ಬೋದು ಒಂಥರ ಡೆಂಟ್ ಆಗಿದೆ ಇದು ಗಾಡಿ ಮಾತ್ರ. ಸೊ ಅದೆಲ್ಲ ಇವರೇ ಸರಿ ಮಾಡಿಕೊಡ್ತಾರೆ ಬೇಕಾದ್ರೆ ನಿಮಗೆ. ಸ್ವಿಫ್ಟು ಬಂದ್ಬಿಟ್ಟು ನಿಮಗೆ ಡೀಟೇಲ್ಸ್ ಇಲ್ಲ, ತೋರಿಸ್ತೀನಿ ನಾನು ನೋಡ್ಕೊಬೋದು. 2002 ಮಾಡೆಲ್ ಗಾಡಿ, 132,000 ಕಿಲೋಮೀಟ್ರ್ ಓಡಿದೆ, ಡೀಸೆಲ್ ಗಾಡಿ ನೋಡ್ತಿರ್ಬೋದು. ಸೊ ಗಾಡಿ ಅಂತೂ ಮಸ್ತಾಗಿದೆ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 300,000 ಹೇಳ್ತೀರಾ, 3 lakhs ನೆಗೋಷಿಯೇಬಲ್ ಆಗುತ್ತೆ ಗಾಡಿ ಅಂತೂ. ಸೊ ಇದರಲ್ಲಿ ಇಂಟೀರಿಯರ್ಸ್ ನಿಮಗೆ ಏನೇನು ಫೀಚರ್ಸ್ ಬರುತ್ತೆ ಅಂದರೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಸೊ ಗಾಡಿ ಕೂಡ ನೋಡ್ಬೋದು ಒಂಥರ ಮಸ್ತಾಗಿ ಕಾಣಿಸ್ತಿದೆ, ನೀಟಾಗಿದೆ. ಓಕೆ, ಸೊ ಆ ಕಡೆಯಿಂದ ನೆಕ್ಸ್ಟು ಕವರ್ ಮಾಡ್ಕೊಂಬರೋಣ. ಸೊ ನೆಕ್ಸ್ಟು ನೋಡ್ತಿರ್ಬೋದು ಇನ್ನೊಂದು ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ ಅಂತೂ ಹುಡುಕ್ತಿರೋರಿಗೆ ಇಲ್ಲಿ ಬರ್ಬೋದು, ಆಲ್ಮೋಸ್ಟ್ ತುಂಬಾ ಸ್ಯಾಂಟ್ರೋಸ್ ಎಲ್ಲ ಇದೆ ನೋಡ್ತಿರ್ಬೋದು. ಸ್ಯಾಂಟ್ರೋ ಬಂದ್ಬಿಟ್ಟು ಇದು 2006 ಮಾಡೆಲ್ ಗಾಡಿ ಆಗುತ್ತೆ ಇದು, ಸೆಕೆಂಡ್ ಓನರು, XO ಅಂತ ನಿಮಗೆ ಗೊತ್ತು ಟಾಪ್ ಏನು, ಪೆಟ್ರೋಲ್ ಗಾಡಿ ಇದು. ಸೊ 195,000 ಹೇಳ್ತಿದ್ದಾರೆ, 195,000 ನಿಮಗೆ ನೆಗೋಷಿಯೇಬಲ್ ಆಗುತ್ತೆ. ಸೊ ಗಾಡಿ ಇಂಟೀರಿಯರ್ಸ್ ಎಲ್ಲ ನೋಡೋಣ, ನೀವು ಸೈಡ್ ಬಾಡಿ ಲೈನ್ ಕೂಡ ನೋಡ್ಬೋದು ನೀಟಾಗಿದೆ. ಸೊ ಗಾಡಿ ಇಂಟೀರಿಯರ್ಸಲ್ಲಿ ನಿಮಗೆ ಆಲ್ಮೋಸ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟಿಂಗ್ ಬರುತ್ತೆ. ಲೆದರ್ ಸೀಟಿಂಗಲ್ಲಿ ನಿಮಗೆ ಸ್ವಲ್ಪ ಡ್ಯಾಮೇಜಸ್ ಎಲ್ಲ ಇದೆ, ಬಟ್ ರೂಫಿಂಗಲ್ಲಿ ನಿಮ್ಗೆ ಯಾವುದೇ ಡ್ಯಾಮೇಜಸ್ ಎಲ್ಲ ಇಲ್ಲ, ಸೀಟಿಂಗಲ್ಲಿ ಸ್ವಲ್ಪ ಡ್ಯಾಮೇಜ್ ಇದೆ, ಬಟ್ ಗಾಡಿ ಫೀಚರಲ್ಲಿ ನಿಮಗೆ ಮೇಜರ್ ಡೆನ್ಸ್ ಆ ಥರ ಏನೇನೂ ಇಲ್ಲ, ತುಂಬ ಇದೆ. ಇದು ಕೂಡ ನಿಮಗೆ ಸರ್ವಿಸ್ ವಾರಂಟಿ ಕೂಡ ಎಲ್ಲ ಸಿಗುತ್ತೆ. ಸೊ ನೆಕ್ಸ್ಟು ನಮ್ಮ ಮುಂದೆ ನೋಡ್ತಿರ್ಬೋದು ಮಹೇಂದ್ರಾ XUV ಇದೆ, ಮಹೇಂದ್ರಾ XUV 500 ಅಂತ XUV ತುಂಬ ಜನ ಹುಡುಕ್ತಾರೆ ಆ್ಯಕ್ಚುಲಿ. ಸೊ ಈ ಗಾಡಿ ನೋಡ್ಬೋದು. ಸೊ ಈ ಗಾಡಿ ನಿಮಗೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಸೊ 2000 ಇಲ್ಲ ಇದೆ ನೋಡ್ಕೊಬೋದು, 2013 ಮಾಡೆಲ್ ಗಾಡಿ, ಸೆಕೆಂಡ್ ಓನರು, ಡೀಸೆಲು, 96,000 ಕಿಲೋಮೀಟ್ರ್ ಓಡಿದೆ. ಪ್ರೈಸ್ ಬಂದ್ಬಿಟ್ಟು 780,000 ಹೇಳ್ತಿದ್ದಾರೆ, 780,000 ನೆಗೋಷಿಯೇಬಲ್ ಆಗುತ್ತೆ. ಟಯರ್ಸ್ ಕೂಡ ನಿಮಗೆ ಒಳ್ಳೆ ಆಫ್ ರೋಡಿಂಗ್ ಒಂದು ಟಯರ್ಸ್ ಹಾಕ್ಸಿದ್ದಾರೆ, ಬ್ರ್ಯಾಂಡ್ ನ್ಯೂ ಟಯರ್ಸ್ ಕೂಡ ಇದೆ. ಸೊ ಗಾಡಿ ಅಂತೂ ಮಸ್ತಾಗಿ ಕಾಣಿಸ್ತಿದೆ. ನಮಗೆ ಇಂಟೀರಿಯರ್ಸ್ ನೋಡ್ಕೊಬೋದು, ಎಲ್ಲ ಕಡೆ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಅಲಾಯ್ ವೀಲ್ಸ್ ಕೂಡ ಇದೆ, ತುಂಬ ನೀಟಾಗಿದೆ ಗಾಡಿ ಇದು. ನೆಕ್ಸ್ಟು ಇನ್ನೊಂದು ಗಾಡಿ ಇದೆ ಇಲ್ಲಿ, ಇಲ್ಲಿಂದ ಹೋಗೋಣ. ನೆಕ್ಸ್ಟು ಮಾರುತಿ ಸುಝುಕಿ A-Star ಅಂತ 2010 ಮಾಡೆಲ್ ಗಾಡಿ ಇದು. ಸೊ 2010 ಮಾಡೆಲ್ಲು ಪೆಟ್ರೋಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ರನ್ನಿಂಗ್ ಇದೆ, 59,000 ಕಿಲೋಮೀಟ್ರ್ ಓಡಿದೆ. ಪ್ರೈಸ್ ಬಂದ್ಬಿಟ್ಟು 225,000 ಹೇಳ್ತಿದ್ದಾರೆ, 225,000 ನೆಗೋಷಿಯೇಬಲ್ ಆಗುತ್ತೆ ಗಾಡಿ ಇದು. ಸೊ ಇಂಟೀರಿಯರ್ಸಲ್ಲಿ ನಿಮಗೆ ಆಲ್ಮೋಸ್ಟ್ ಏನೇನು ಆಪ್ಷನ್ ಬರುತ್ತೆ ಅಂತ ಹೇಳ್ತೀನಿ. ಸೊ ಇಂಟೀರಿಯರ್ಸಲ್ಲಿ ನಿಮಗೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮತ್ತು ನಿಮಗೆ ಲೆದರ್ ಸೀಟಿಂಗ್ ಕೂಡ ಆಪ್ಷನ್ ಕೂಡ ಬರುತ್ತೆ, ತುಂಬ ನೀಟಾಗಿದೆ ಇಂಟೀರಿಯರ್ಸ್ ಕೂಡ. ಬಾಡಿ ಲೈನಲ್ಲಿ ನಿಮಗೆ ಯಾವುದೇ ಡೆನ್ಸ್ ಇಲ್ಲ, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಬಟ್ ಮೇಜರಾಗಿ ಒಂಥರ ಡೆನ್ಸ್ ಏನೋ ಪ್ರಾಬ್ಲಮ್ ಇಲ್ಲ, ತುಂಬ ನೀಟಾಗಿದೆ.
ನೆಕ್ಸ್ಟು ನಮ್ಮ ಮುಂದೆ ನೋಡ್ತಿರ್ಬೋದು ಒಂದು i20 ಇದೆ. ಸೊ i20 ಈ ಕಲರ್ ಯಾರು ಕೇಳಿದ್ರು ಆ್ಯಕ್ಚುಲಿ VT i20 ಆಸ್ತಾ ಅಂತ. ಸೊ ಈ ಗಾಡಿ ನೋಡ್ಬೋದು ಒಂಥರ ನಿಮಗೆ ಶೋರೂಮ್ ಕಂಡೀಷನ್ ಥರನೇ ಇದೆ. ಸೊ ಗಾಡಿಯಲ್ಲಿ ಮೇಲೆ ಯಾವುದೇ ಸಣ್ಣ ಪುಟ್ಟ ಸ್ಕ್ಯಾಚಸ್ ಕೂಡ ನನಗೆ ಕಾಣಿಸ್ತಿಲ್ಲ, ತುಂಬ ನೀಟಾಗಿದೆ, ಡೆಂಟ್ಸ್ ಕೂಡ ಯಾವುದೂ ಇಲ್ಲ. ನೋಡ್ಕೊಬೋದು ನಿಮಗೆ ಆ ಕಡೆ ಸೈಡ್ ಬಾಡಿ ರಂಗ್ ಕೂಡ ತೋರಿಸ್ತೀನಿ. 2016 ಮಾಡೆಲ್ಲು, ಪೆಟ್ರೋಲು, ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 75,000 kilometers ರೋಡ್ ಇದೆ. ಪ್ರೈಸ್ ಬಂದುಬಿಟ್ಟು 640,000 ಹೇಳ್ತಿದ್ದಾರೆ. 640,000 ನೆಗೋಷಿಯಬಲ್ ಆಗುತ್ತೆ. ಅಲಾಯ್ ವೀಲ್ಸ್ ಕೂಡ ಇದೆ. ಗಾಡಿ ಅಂತೂ ಮಸ್ತಾಗಿ ಕಾಣಿಸ್ತಿದೆ. ಸೊ ಡೋರ್ ಓಪನ್ ಮಾಡೋಕ್ಕಾಗಲ್ಲ. ಇಂಟೀರಿಯರ್ಸಲ್ಲಿ ನಿಮಗೆ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಆಪ್ಷನ್, ರೇಡ್ ಕ್ಯಾಮ್ರಾ, ಮತ್ತು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ನು, ಮತ್ತು ನಿಮಗೆ ಲೆದರ್ ಸೀಟಿಂಗ್ ಕೂಡ ಇದೆ. ತುಂಬ ನೀಟಾಗಿದೆ ಗಾಡಿ, ಇದು ಮಸ್ತಾಗಿದೆ ಮಾತ್ರ ಚೆನ್ನಾಗಿದೆ. ಓಕೆ, ಸೊ ಈ ಗಾಡಿ ನೋಡೋಣ. ನೆಕ್ಸ್ಟ್ ಒಂದು i10 ಇದೆ. ನೆಕ್ಸ್ಟ್ ಒಂದು i10 ನೋಡ್ತಿರ್ಬೋದು ಗಾಡಿ, ಇದು 2010 ಮಾಡೆಲ್ಲು, ಪೆಟ್ರೋಲು, ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 55,000 kilometers ರೋಡಿದೆ ಗಾಡಿ ಇದು. ಸೊ ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ 290,000 ಹೇಳ್ತಿದ್ದಾರೆ. 290,000 ನೆಗೋಷಿಯೇಬಲ್ ಆಗುತ್ತೆ. ಗಾಡಿ ನೋಡ್ಬೋದು ನಿಮಗೆ ಬಾಡಿ ಲೈನಲ್ಲಿ ಯಾವುದೇ ಸ್ಕ್ರಾಚಸ್, ಡೆಂಟ್ಸ್ ಆ ಥರ ಏನೂ ಇಲ್ಲ. ಶೋರೂಮ್ ಕಂಡೀಷನ್ ಥರನೇ ಇದೆ. ಪೆಟ್ರೋಲ್ ವೇರಿಯಂಟು, ನಿಮಗೆ ಮೈಲೇಜ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ, ಪವರ್ ಕೂಡ ಚೆನ್ನಾಗಿರುತ್ತೆ, ಮೈಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಡೀಸೆಲ್ ಗಾಡಿ ಅದು ಮೈಂಟೆನೆನ್ಸ್ ಜಾಸ್ತಿ ಇರುತ್ತೆ. ಸೋನಿ ಸ್ಪೀಕರ್ಸ್ ಕೊಟ್ಟಿರೋ, ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಕೂಡ ಇದೆ, ಪವರ್ ಸ್ಟೇರಿಂಗ್ ಆಪ್ಷನ್ ಇದೆ, ಮತ್ತು ನಿಮಗೆ ಇದರಲ್ಲಿ ಲೆದರ್ ಸೀಟಿಂಗ್ ಕೂಡ ಆಪ್ಷನ್ ಕೂಡ ಬಂದಿದೆ. ಸೊ ಈ ಗಾಡಿ i10 ಒಳ್ಳೆ ಗಾಡಿ ನೋಡ್ತಿರೋ, ಎಕ್ಸ್ಟೀರಿಯರ್ ಇಂಟೀರಿಯರ್ ಆಗಲಿ ಈ ಗಾಡಿ ನೋಡ್ಬೋದು ನಿಮ್ಮ ಬಜೆಟಲ್ಲಿ. 290,000 ಇದೆ, 290,000 ನೆಗೋಷಿಯೇಬಲ್ ಆಗುತ್ತೆ ಈ ಗಾಡಿ. ಸೊ ನೆಕ್ಸ್ಟು ನಮ್ಮ ಮುಂದೆ ಒಂದು ಇನ್ನೊಂದು ಕಾರ್ ಇದೆ, ಸ್ವಿಫ್ಟು, ಹೊಸ ಡಿಸೈನ್, ಹೊಸ ಮಾಡೆಲ್ ಕಾರ್ ಇದು ನೋಡ್ತಿರ್ಬೋದು ನಿಮಗೆ. ಈ ಗಾಡಿ ಅಂತೂ ನಿಮಗೆ ಟೈರ್ಸ್ ಎಲ್ಲ ಕಡೆ ಬ್ರ್ಯಾಂಡ್ ನ್ಯೂ ಬರುತ್ತೆ ಟೈರ್ಸು, ಮತ್ತು ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಆಪ್ಷನ್ ಕೂಡ ಇದೆ. ಓಕೆ, ಸೊ ಈ ಗಾಡಿನೂ ಚೆನ್ನಾಗಿದೆ. ಓಕೆ, ಈ ಗಾಡಿ ಸೋಲ್ಡ್ ಆಗಿದೆ ಅಂತ ಬರೆದಿದೆ, ಇದು ಡೀಟೇಲ್ಸ್ ಬೇಡ. ಸೊ ನೆಕ್ಸ್ಟು ನಮ್ಮ ಮುಂದೆ ನೋಡ್ತಿರ್ಬೋದು ಸ್ಯಾಂಟ್ರೋ ಒಂದಿದೆ, ಇನ್ನೊಂದು ಮೆರೂನ್ ಕಲರ್ ಸ್ಯಾಂಟ್ರೋ ನೋಡ್ತಿರ್ಬೋದು ನಿಮಗೆ. ಅವ್ರು ಹೇಳಿದ್ರು ಟಚಪ್ ಬಾಡಿ ಆ ಥರ ಟಚಪ್ ಸ್ವಲ್ಪ ಆಗಿದೆ, ಬಟ್ ಮೇಜರ್ ಆಗಿ ಕಲರ್ ಚೇಂಜ್ ಏನು ಮಾಡಿಲ್ಲ ಅಂತ. ಅಪೋಲೋ ಟೈರ್ಸ್ ಹಾಕ್ಸಿದ್ದಾರೆ. 2011 ಮಾಡೆಲ್ ಗಾಡಿ, ಪೆಟ್ರೋಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ರನ್ನಿಂಗಲ್ಲಿದೆ. 75,000 kilometers ರೋಡಿದೆ. ಪ್ರೈಸ್ ಬಂದುಬಿಟ್ಟು 220,000 ಹೇಳ್ತಿದ್ದಾರೆ. 220,000 ನೆಗೋಷಿಯೇಬಲ್ ಆಗುತ್ತೆ. ಸೊ ಈ ಗಾಡಿಯಲ್ಲಿ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಪೀಕರ್ಸ್ ಪೂರ ಬರುತ್ತೆ. ಸೊ ಇದರಲ್ಲಿ ಕೂಡ ನಿಮಗೆ ಲೆದರ್ ಸೀಟಿಂಗ್ ಆಪ್ಷನ್ ಕೂಡ ಇದೆ. ತುಂಬ ನೀಟಾಗಿದೆ ಗಾಡಿ ಮಾತ್ರ, ಒಳ್ಳೆ ಮಸ್ತಾಗಿ ಸ್ಯಾಂಟ್ರೋ ಹುಡುಕ್ತಿರೋರು ಈ ಗಾಡಿ ನೋಡ್ಬೋದು ಚೆನ್ನಾಗಿದೆ. ಸೊ ನೆಕ್ಸ್ಟು ಸ್ವಿಫ್ಟು, ನನಗಂತೂ ಇದು ಒಂಥರ ಚೆನ್ನಾಗಿತ್ತು, ಇಷ್ಟ ಆಯಿತು. ಸ್ವಿಫ್ಟ್ ನೋಡ್ತಿರ್ಬೋದು, ಎರಡು ಕಲರ್ ಮೇಲ್ಗಡೆ ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ, ಕೇಳಿದರೆ ವೈಟ್ ಕಲರು, ತುಂಬ ನೀಟಾಗಿದೆ. ಸ್ವಿಫ್ಟು ನಿಮಗೆ ಡೀಟೇಲ್ಸ್ ಇದೆ ತೋರಿಸ್ತೀನಿ. 2017 ಮಾಡೆಲ್ಲು, ಡೀಸೆಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 91,000 kilometers ರೋಡಿದೆ. ಪ್ರೈಸ್ ಬಂದುಬಿಟ್ಟು 700,000 ಹೇಳ್ತಿದ್ದಾರೆ. ಸೊ 7 lakhs ಹೇಳ್ತಿದ್ದಾರೆ, ಸ್ವಲ್ಪ ನೆಗೋಷಿಯೇಬಲ್ ಆಗುತ್ತೆ. ಇಂಟೀರಿಯರ್ಸ್ ನೋಡ್ಕೊಳ್ಳಿ, ನಿಮಗೆ ಕಂಪನಿಯಿಂದ ಮಂದಿನ ಸೀಟ್ಸ್ ಇದೆ, ಮತ್ತು ಲೆದರ್ ಸೀಟಿಂಗು, ಮತ್ತು ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ ಬರುತ್ತೆ. ಸೊ ABS ಕೂಡ ಇದೆ, ತುಂಬ ನೀಟಾಗಿದೆ ಕಂಡೀಷನ್ ಮಾತ್ರ. ಸ್ವಿಫ್ಟು ನೋಡ್ತಿರೋರು ಈ ಗಾಡಿ ನೋಡ್ಬೋದು, ಆ್ಯಕ್ಚುಲಿ ಚೆನ್ನಾಗಿದೆ. ನೆಕ್ಸ್ಟು ನಮ್ಮ ಮುಂದೆ ನೋಡ್ತಿರ್ಬೋದು ಒಂದು ಪೋಲೋ ಇದೆ. ಸೊ ಬಾಡಿ ಲೈನ್ ಕೂಡ ನೋಡ್ಕೊಳ್ಳಿ, ನೀಟಾಗಿದೆ. 2011 ಮಾಡೆಲ್, ಪೆಟ್ರೋಲ್, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 98,000 kilometers ಓಡಿದೆ. ಪ್ರೈಸ್ ಬಂದುಬಿಟ್ಟು 390,000 ಹೇಳ್ತಿದ್ರೆ 390,000 ನೆಗೋಷಿಯೇಬಲ್ ಆಗುತ್ತೆ. ಸೊ ಈ ಪೋಲೋನು ಮಸ್ತಾಗಿದೆ, ನಿಮಗೆ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇಂಟೀರಿಯರ್ಸ್ ನೋಡ್ಕೊಬೋದು ನಿಮಗೆ, ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಲೆದರ್ ಸೀಟಿಂಗ್, ಆ ಥರ ಆಪ್ಷನ್ಸ್ ಎಲ್ಲ ಬರುತ್ತೆ. ಗಾಡಿ ನೀಟಾಗಿದೆ ಮಾತ್ರ, ಟ್ಯಾಸ್ ಕೂಡ ಬ್ರ್ಯಾಂಡ್ ನ್ಯೂ ಬರುತ್ತೆ, ಪೋಲೋ ಓಲ್ಡ್ಸ್ ವ್ಯಾಗನ್ ಪೋಲೋ ಅಂತ. ಸೊ ಇದು ಕೂಡ ಇಂಜಿನ್ 1 year ನಿಮಗೆ ಗೇರ್ ಬಾಕ್ಸು, ಇಂಜಿನ್ ವಾರಂಟಿ ಎಲ್ಲನೂ ಸಿಕ್ಬಿಡುತ್ತೆ. ಆಲ್ಮೋಸ್ಟ್ ಇಲ್ಲಿ ನಮಗೆ ಏನು ಪೇ ಮಾಡೋಂಗಿಲ್ಲ, ಈ ಗಾಡಿ ತೊಗೊಂಡ್ರೆ ನಿಮ್ಗೆ ಅದು ಫ್ರೀ ಅಂತ ಇರುತ್ತೆ. ನೆಕ್ಸ್ಟು ಟೊಯೋಟಾ ಇದೆ. ನಮಗೆ ಟೊಯೋಟಾ ಅಂದರೆ ಸಕ್ಕತ್ ಇಷ್ಟ, ನಿಮಗೂ ಗೊತ್ತಿರುತ್ತೆ, ನಾನು ಹೇಳ್ತಾನೆ ಇರ್ತೀನಿ. 2011 ಮಾಡೆಲ್ ಗಾಡಿ, ಡೀಸೆಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 147,000 kilometers ಓಡಿದೆ. ಸೊ ಪ್ರೈಸ್ ಬಂದುಬಿಟ್ಟು 390,000 ಹೇಳ್ತಿದ್ರೆ 390,000 ನೆಗೋಷಿಯೇಬಲ್ ಆಗುತ್ತೆ ಈ ಗಾಡಿ. ಸೊ ಇಂಟೀರಿಯರ್ಸ್ ಎಲ್ಲ ನೋಡ್ಕೊಳ್ಳಿ, ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗು, ಟಚ್ ಸ್ಕ್ರೀನ್ ಆಪ್ಷನ್ ಕೂಡ ಇದೆ, ರೇರ್ ಕ್ಯಾಮ್ರಾ ಬರುತ್ತೆ, ಮತ್ತು ನಿಮಗೆ ಲೆದರ್ ಸೀಟಿಂಗ್ ಕೂಡ ನೋಡ್ಬೋದು, ಹೊಸದಾಗಿ ಸೀನ್ ಅಂದರು. ಇಂಟೀರಿಯರ್ಸಲ್ಲಿ ನಿಮಗೆ ಯಾವುದೇ ಥರದ ಡ್ಯಾಮೇಜಸ್ ಇಲ್ಲ. ಎಕ್ಸ್ಟೀರಿಯರ್ ಕೂಡ ನಿಮಗೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಬಟ್ ಮೇಜರಾಗೇನೋ ಪ್ರಾಬ್ಲಮ್ ಇಲ್ಲ. ಡೀಸೆಲ್ ಗಾಡಿ, GD ಇದು ವೇರಿಯಂಟ್, ಚೆನ್ನಾಗಿದೆ.
ಸೊ ನೆಕ್ಸ್ಟು ನಮ್ಮ ಮುಂದೆ ಒಂದು ನಿಸಾನ್ ಸನ್ನಿ ಇದೆ, ಎಕ್ಸಲ್ಲು, ಸಖತ್ ದೊಡ್ಡ ಕಾರ್ ಮಾತ್ರ ಇದು, ಪ್ಯೂ ಡ್ರೈವ್ ಅಂತ ಇದು ನೋಡ್ಬೋದು. ಸೊ ಈ ಗಾಡಿ ಕೂಡ ಮಸ್ತಾಗಿದೆ ನಿಮಗೆ. ಸೊ ಈ ಗಾಡಿ ಬಂದ್ಬಿಟ್ಟು 2012 ಮಾಡೆಲ್ ಆಗುತ್ತೆ, ಡೀಸೆಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ರನ್ನಿಂಗಲ್ಲಿ ಇದೆ, 88,000 ಕಿಲೋಮೀಟ್ರ್ ರೋಡ್ ಇದೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 390,000 ಹೇಳ್ತಿದ್ದಾರೆ, 390,000 ನೆಗೋಷಿಯಬಲ್ ಆಗುತ್ತೆ. ಇದು ಆಲ್ಮೋಸ್ಟ್ ನಿಮಗೆ ಲಕ್ಸುರಿ ಕಾರ್ ಥರನೇ ಇರುತ್ತೆ, ಅಷ್ಟು ಎಲ್ಲ ಆಪ್ಷನ್ಸ್ ಬರುತ್ತೆ, ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಕೂಡ ಇದೆ, ಮತ್ತು ಏರ್ ಬ್ಯಾಗು, ಸ್ಟೇರಿಂಗಲ್ಲಿ ಎಲ್ಲ ಕಂಟ್ರೋಲ್ ಆಪ್ಷನ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಬರುತ್ತೆ, ಸೀಟ್ ಕೂಡ ಲೆದರ್ ಸೀಟಿಂಗಲ್ಲಿ ಬರುತ್ತೆ. ತುಂಬ ನೀಟಾಗಿದೆ ಇದು, ನಿಸ್ಸಾನ್ ಸನ್ನಿ ಅಂತ, ಒಳ್ಳೆ ಕಾರ್ ಮಾತ್ರ ಇದು, ನಾನು ನೋಡ್ಸೀನಿ, ಒಳ್ಳೆ ಪವರ್ ಇದೆ ಗಾಡಿ ಮಾತ್ರ, ಚೆನ್ನಾಗಿದೆ ಇದು. ನಿಸ್ಸಾನ್ ಸನ್ನಿ ನೋಡ್ತಿರೋರು ನೋಡ್ಬೋದು, ಈ ಕಡೆ ಎಲ್ಲ ಕವರ್ ಮಾಡಾಯಿತು. ಮುಂದೆ ಸ್ವಲ್ಪ ಕಾರ್ ಇದೆ, ಅದು ಡೀಟೇಲ್ಸ್ ನೋಡೋಣ. ಓಮ್ನಿ ಇದೆ, ಇದೊಂದು ಓಮ್ನಿ, ಇದೊಂದು ಓಮ್ನಿ ಇದೆ. ಸೊ ನೆಕ್ಸ್ಟು ನೋಡ್ತಿರ್ಬೋದು, ಒಂದು ಓಮ್ನಿ ಕಾಣಿಸ್ತಿದೆ. ಈ ಗಾಡಿ ನನಗೆ ಬಾಡಿಲ ನಾನು ಯಾವುದೇ ಸ್ಕ್ರ್ಯಾಚಸ್ ಗೇನ್ಸ್ ಆ ಥರ ಇಲ್ಲ. 2002 ಮಾಡಲು, ಪೆಟ್ರೋಲು, ಥರ್ಡ್ ಓನರು, ಇನ್ಶೂರೆನ್ಸ್ ರನ್ನಿಂಗಲ್ಲಿದೆ. 130,000 ಹೇಳ್ತೀರಾ, 130,000 ನೆಗೋಷಿಯೇಬಲ್ ಆಗುತ್ತೆ ಈ ಗಾಡಿನು. ಸೊ ಈ ಗಾಡಿ ನಿಮಗೆ ಆರಾಮಾಗಿ ಇಂಜಿನ್ ವಾರಂಟಿ ಎಲ್ಲನೂ ಕೂಡ ಸಿಗುತ್ತೆ, ಹಿಂದೆ ನೋಡ್ಬೋದು. ಇದು ಕೂಡ ನಿಮಗೆ 8-seater ಗಾಡಿ ಬರುತ್ತೆ, ತುಂಬ ನೀಟಾಗಿದೆ ಇದು. ಸೊ ಹಿಂದೆಗಡೆ ಮುಂದೆಗಡೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಅದು ಆಪ್ಷನ್ನು, ಬೇರೆ ಏನು ಆಪ್ಷನ್ ಇಲ್ಲ. ಓಕೆ, ಇದು ಸೊ ಇದರಲ್ಲಿ ಪವರ್ ಸ್ಟೇರಿಂಗ್ ಇಲ್ಲ ನಿಮಗೆ, ಪವರ್ ಸ್ಟೇರಿಂಗ್ ಬರೋಲ್ಲ. ಈ ಗಾಡಿನೂ ಮಸ್ತಾಗಿದೆ, ಓಮ್ನಿ ನೋಡ್ತಿರೋ ನೋಡ್ಬೋದು. 130,000 ಹೇಳ್ತೀರಾ, 130,000 ನೆಗೋಷಿಯೇಬಲ್ ಆಗುತ್ತೆ. ಸೊ ನೆಕ್ಸ್ಟು ಈ ಗಾಡಿ ಒಂದಿದೆ, ಇನ್ನೊಂದು ಓಮ್ನಿ ಒಂದಿದೆ ನೋಡ್ಬೋದು. ಸೊ ಇದು ಡೀಟೇಲ್ಸ್ ಬಂದ್ಬಿಟ್ಟು 2008 ಮಾಡೆಲ್ ಗಾಡಿ, ಪೆಟ್ರೋಲು, ಸಿಂಗಲ್ ಓನರ್, 65,000 ಕಿಲೋಮೀಟ್ರ್ ರೋಡ್ ಇದೆ, 180,000 ಹೇಳ್ತೀರಾ, 180,000 ನೆಗೋಷಿಯೇಬಲ್ ಆಗುತ್ತೆ. ಸೊ ಈ ಗಾಡಿಯಲ್ಲಿ ಕೂಡ ನೋಡ್ಬೋದು ನಿಮಗೆ, ಆಲ್ಮೋಸ್ಟ್ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಒಂದು ಬರುತ್ತೆ, ಲೆದರ್ ಸೀಟಿಂಗ್ ಆಪ್ಷನ್ ಕೂಡ ಬರುತ್ತೆ, ಅಷ್ಟೇ ಆಪ್ಷನ್, ಬೇರೆ ಏನೂ ಇಲ್ಲ. ಟೈರ್ಸ್ ಕೂಡ ನೋಡ್ಬೋದು ಮುಂದೆಗಡೆ ಚೆನ್ನಾಗಿದೆ, ಹಿಂದೆ ಸ್ವಲ್ಪ ಒಂದು 30% ಇದೆ. ಸೊ ನಿಮಗೆ ಸೀಟಿಂಗ್ ಕೂಡ ನೋಡ್ಕೊಳ್ಳಿ, ನಿಮಗೆ ತುಂಬ ನೀಟಾಗಿ ಕಾಣಿಸ್ತಿದೆ, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟಿಂಗ್ ಹಾಕ್ಸಿದ್ರೆ ತುಂಬ ನೀಟಾಗಿದೆ ಕಂಡೀಷನ್ ಕೂಡ. ಓಮ್ನಿ ನೋಡ್ತಿರೋ ಈ ಗಾಡಿ ನೋಡ್ಬೋದು, ಮಸ್ತಾಗಿದೆ. ನೆಕ್ಸ್ಟ್ ಒಂದು ರೆಡ್ ಕಲರ್ ಸ್ವಿಫ್ಟ್ ಒಂದಿದೆ. ಸೊ ರೆಡ್ ಕಲರ್ ಸ್ವಿಫ್ಟ್, 2010 ಮಾಡಲು, ಡೀಸೆಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ರನ್ನಿಂಗಲ್ಲಿ ಇದೆ. 370,000 ಹೇಳ್ತೀರಾ, 370,000 ನೆಗೋಷಿಯೇಬಲ್ ಆಗುತ್ತೆ. ಟೈರ್ಸ್ ಕೂಡ ನಿಮಗೆ ಒಂದು 40% ಇದೆ ಎಲ್ಲ ಕಡೆ, ಅಷ್ಟೇನು ಇಲ್ಲ, 40% ಬರುತ್ತೆ ನಿಮಗೆ. ಇದಲ್ಲಿ ನೋಡ್ಬೋದು ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಓಕೆ, ನಿಮಗೆ ಗೇರ್ದು ಇದು ಹೊಡೆದೋಗಿದೆ, ಮ್ಯೂಸಿಕ್ ಸಿಸ್ಟಮ್ ಒಂದು ಬಿತ್ತಿದೋಗಿದೆ. ಓಕೆ, ಸೊ ಅದ್ರ ಮೇಲೆ ನಿಮ್ಗೆ ರೇಟ್ ಡಿಪೆಂಡ್ ಆಗುತ್ತೆ, ಮಾತಾಡ್ಬೋದು ನೀವು, ಇದೆಲ್ಲ ತೋರಿಸ್ಬಿಟ್ಟು. ಮತ್ತು ಸ್ಪೀಕರ್ಸ್ ಕೂಡ ಚೆನ್ನಾಗಿದೆ. ಸೊ ಗಾಡಿ ಬೇಕಾದ್ರೆ ರೆಡಿ ಮಾಡಿಸ್ಕೊಡ್ತಾರೆ, ಎಕ್ಸ್ಟ್ರಾ ಪೇ ಮಾಡಿದರೆ ಮೋಸ್ಟ್ಲಿ ರೆಡಿ ಮಾಡಿಸ್ಕೊಡ್ತಾರೆ. ಇದು ಕೂಡ ನಿಮಗೆ ಇಂಜಿನ್ ವಾರಂಟಿ ಎಲ್ಲ ಕೂಡ ಬರುತ್ತೆ, ತುಂಬ ನೀಟಾಗಿದೆ, ಕಂಡೀಷನ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ನೋಡ್ತಿರ್ಬೋದು ಮಹೇಂದ್ರ XUV ಒಂದಿದೆ, XUV 500 ಇನ್ನೊಂದು. ಸೊ ಇದು ಡೀಟೇಲ್ಸ್ ನಿಮಗೆ ತೋರಿಸ್ತೀನಿ ನಾನು. 2011 or 12 ಮಾಡೆಲ್, ಡೀಸೆಲು, ಸಿಂಗಲ್ ಓನರ್, ಕಾಂಪ್ರಿಹೆನ್ಸ್ ಇನ್ಶೂರೆನ್ಸ್ ಇದೆ. 124,000 ಓಡಿದೆ. ಸೊ ಪ್ರೈಸ್ ಬಂದ್ಬಿಟ್ಟು 710,000 ಹೇಳ್ತೀರಾ, 710,000 ನೆಗೋಷಿಯೇಬಲ್ ಆಗುತ್ತೆ. ಗಾಡಿ ಅಂತೂ ಮಸ್ತಾಗಿ ಕಾಣಿಸ್ತಿದೆ. ಸೊ ಇಂಟೀರಿಯರ್ಸಲ್ಲಿ ನೋಡೋಣ ಏನೇನು ಆಪ್ಷನ್ ಬರುತ್ತೆ ಅಂತ. ನಿಮಗೆ ಮ್ಯೂಸಿಕ್, ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟಿಂಗ್ ಆಪ್ಷನ್ ಬರುತ್ತೆ. ಇದು ಕೂಡ ನಿಮಗೆ ಇಂಜಿನ್, ಇಯರ್ ಬಾಕ್ಸ್, 1 year ವಾರಂಟಿ ಇರುತ್ತೆ, 1 year ಮೇಂಟೆನೆನ್ಸ್ ಸರ್ವಿಸ್ ಕೂಡ ಫ್ರೀ ಇರುತ್ತೆ ನಿಮಗೆ. ಟ್ಯಾಕ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 700,000 ಹೇಳ್ತೀರಾ, 700,000 ಹೇಳ್ತೀರಾ, ನೆಗೋಷಿಯೇಬಲ್ ಆಗುತ್ತೆ ಗಾಡಿ ಅಂತೂ, ಚೆನ್ನಾಗಿದೆ. ಸೊ ನೆಕ್ಸ್ಟು ನೋಡ್ತಿರ್ಬೋದು ಇನ್ನೊಂದು ಗಾಡಿ ಇದೆ, ಫಾರ್ಚುನರು, 2011 ಮಾಡೆಲು, ಡೀಸೆಲು, ಸಿಂಗಲ್ ಓನರು, 116,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 1,220,000 ಹೇಳ್ತಿದ್ದಾರೆ, 1,220,000 ನೆಗೋಷಿಯೇಬಲ್ ಆಗುತ್ತೆ ಗಾಡಿ. ಫಾರ್ಚುನರ್ ನೋಡ್ತಿರೋ ನೋಡ್ಬೋದು, ತುಂಬ ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ನೀಟಾಗಿದೆ, ತುಂಬ ನೀಟಾಗಿದೆ ಗಾಡಿ ಇದು. ಸೊ ಇಂಟೀರಿಯರ್ಸ್ ಕೂಡ ನಿಮಗೆ ತೋರಿಸ್ತೀನಿ, ಇಂಟೀರಿಯರ್ಸ್ ಕೂಡ ನೋಡ್ಕೊಳ್ಳಿ, ತುಂಬ ನೀಟಾಗಿ ಕಾಣಿಸ್ತಿದೆ ನಿಮಗೆ. ಸೊ ನಿಮಗೆ ಒಂದ್ಸರಿ ಡೀಟೇಲ್ಸ್ನ ತೋರಿಸ್ಕೊಳ್ತೀನಿ, ಅದರಲ್ಲಿ ನಿಮ್ಗೆ ಕಾಣಿಸಿಲ್ಲ. ಸೊ ಡೀಟೇಲ್ಸ್ ಇಲ್ಲಿ ನೋಡ್ಕೊಳ್ಳಿ, 4x4, 2011 ಡೀಸೆಲ್, ಸಿಂಗಲ್ ಓನರ್, ಕಾಂಬಿನೇಷನ್ಸ್, 116,000 ಓಡಿದೆ, 1,225,000 ನೆಗೋಷಿಯೇಬಲ್ ಆಗುತ್ತೆ ಗಾಡಿ ಇದು. ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಏನೇನು ಫೀಚರ್ಸ್ ಇರುತ್ತೆ ಅಂತ, ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಬಂದ್ಬಿಡುತ್ತೆ ಫೀಚರ್ಸ್, ನಾನು ಹೇಳೋದೇ ಬೇಕಾಗಿಲ್ಲ ನಿಮಗೆ, ಏನೇನು ಬೇಕೋ ಫೀಚರ್ಸ್ ಎಲ್ಲನೂ ಬಂದ್ಬಿಡುತ್ತೆ, ಮಸ್ತಾಗಿರುತ್ತೆ ಇದು.